ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ. ಕ್ರಿಸ್ಪಿ ಆದಂತಹ ಹೋಮ್ ಮೇಡ್ ಮಿಕ್ಸರು ಇದಕ್ಕಿದ ಬೇಳೆ ಮಿಕ್ಸರ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ತುಂಬ ಜನಕ್ಕೆ ಈ ರೆಸಿಪಿ ಗೊತ್ತಿರೋದೆ, ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ. ನಾನಿವತ್ತು ತುಂಬ ಸಿಂಪಲ್ ಮೆಥಡಲ್ಲಿ ಕ್ರಿಸ್ಪಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ, ಇದು ಫ್ರೆಶ್ ಇದಕ್ಕಿದ ಬೇಳೆ. ಅವರೆಕಾಳನ್ನು 3-4 ಅವರ್ ನೆನೆಸ್ಕೊಂಡು ಇತ್ತುಕೊಂಡ್ರೆ ನಮಗೆ ಇತ್ತಿದ ಬೇಳೆ ಬರುತ್ತೆ, ನಿಮಗೆಲ್ಲರಿಗೂ ಗೊತ್ತಿರೋದೇನೆ. ಹಾಗೆ ಇವಾಗ ಡೀಪ್ ಫ್ರೈ ಮಾಡ್ತಾ ಇರೋದು ಬಂದುಬಿಟ್ಟು ಕಡಲೆಬೇಳೆ. ಈ ವಿಡಿಯೋ ಕ್ಲಿಪ್ ಆ್ಯಕ್ಚುಲಿ ನನಗೆ ಮಿಸ್ ಆಗೋಗಿದೆ. ಕಡಲೆಬೇಳೆಯನ್ನು, ಹಸಿ ಕಡಲೆಬೇಳೆಯನ್ನು 3-4 ಅವರ್ ನೆನೆಸ್ಕೊಂಡು ಅದನ್ನು ಕಾಟನ್ ಬಟ್ಟೆ ಮೇಲೆ ಹಾಕ್ಕೋಬೇಕು. ಆಗಾಗ ನಮಗೆ ತೇವಾಂಶ ಎಲ್ಲ ಎಳ್ಕೊಳ್ಳುತ್ತೆ. ಆಮೇಲೆ ಈ ರೀತಿ ಡೀಪ್ ಫ್ರೈ ಮಾಡ್ಕೋಬೇಕು. ಕಡಲೆಬೇಳೆ ಆದಮೇಲೆ ಇವಾಗ ನಾನು ಇತ್ತಿದ ಬೇಳೆಯನ್ನು ಸೇಮ್ ಅದೇ ರೀತಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಕಾಳು ಚೆನ್ನಾಗಿ ಡೀಪ್ ಫ್ರೈ ಆಗಿದೆ, ಕ್ರಿಸ್ಪಿ ಆಗಿದೆ ಅಂದಮೇಲೆ ಅದು ಮೇಲೆ ಬರುತ್ತೆ ನೋಡಿ, ಆಯಿಲಲ್ಲಿ ಈ ಥರ ತೇಲುತ್ತೆ. ಆಮೇಲೆ ನಾವು ಅದನ್ನು ಸೈಡಿಗೆ ತೆಗೋಬೇಕು. ನೋಡಿ, ಸೌಂಡ್ ಗೊತ್ತಾಗ್ತಾ ಇದೆಯಲ್ವಾ? ಈ ಥರ ಕ್ರಿಸ್ಪಿಯಾಗಿರಬೇಕು, ಆವಾಗ ನಮಗೆ ಮಿಕ್ಸರ್ ಚೆನ್ನಾಗಿರೋದು. ಈ ರೀತಿ ಬೇಳೆ ಗೋಲ್ಡನ್ ಕಲರ್ ಬಂದಮೇಲೆ ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ. ಕಡಲೆಬೇಳೆ ಮತ್ತು ಇತ್ತಿದ ಬೇಳೆ ಆದಮೇಲೆ ಈಗ ನಾನು ಕಡಲೆ ಬೀಜವನ್ನು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ 50% ಫ್ರೈ ಆಗಿರೋದು, ಅದಕ್ಕೆ ನಮಗೆ ಕಲರ್ ಆ ರೀತಿ ಇರೋದು. ಕಡಲೆ ಬೀಜನೂ ಫ್ರೈ ಮಾಡ್ಕೊಂಡಾದಮೇಲೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ 6-7 ತೊಗೊಂಡಿದ್ದೀನಿ. ಇದೇನು ನಮಗೆ ಸ್ಪೈಸಿನೆಸ್ ಕೊಡೋದಿಲ್ಲ, ಮಿಕ್ಸರಲ್ಲಿ ನೋಡೋಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಕರ್ಬೇವಿನ ಸೊಪ್ಪು, ಹಸಿ ಕರ್ಬೇವಿನ ಸೊಪ್ಪು ಆದರೆ ನಮಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಈಗ ಬಿಡಿಸ್ಕೊಂಡಿರೋಂತಹ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಹೊಟ್ಟು ಕೂಡ ಇರೋದನ್ನು ಹಾಗೆ ಜಜ್ಜಿ ಹಾಕ್ಕೋಬೋದು, ನನಗೆ ಬಿಡಿಸ್ಕೊಂಡ್ರೆ ಇಷ್ಟ ಆಗುತ್ತೆ. ಇದು ಕೂಡ ನಾನು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಅವಲಕ್ಕಿಯನ್ನು ಸೇಮ್ ಅದೇ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಜ್ಯೂಸ್ ಫಿಲ್ಟರ್ ತೊಗೊಂಡಿದ್ದೀನಿ, ಯಾಕಂದರೆ ನಮಗೆ ತೆಗೆಯೋಕ್ಕೆ ತುಂಬ ಸಿಂಪಲ್ ಆಗುತ್ತೆ. ಈ ಮಿಕ್ಸರಲ್ಲಿ ಅವಲಕ್ಕಿ ನಮಗೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ 1-2-3 ಹಿಡಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ ಅವಲಕ್ಕಿನ. ನೋಡಿ, ಎಲ್ಲ ಫ್ರೈ ಮಾಡ್ಕೊಂಡಾಗಿದೆ. ಈಗ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು, 3-3 ಅಷ್ಟೇ ಹಾಕ್ಕೋಬೇಕಾಗಿರೋದು. ಅರಿಶಿನ, ಖಾರ ಮತ್ತು ಉಪ್ಪು, ರುಚಿಗೆ ಬೇಕಾದಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ನೀವು, ಖಾರ ಜಾಸ್ತಿ ಬೇಕನ್ನೋರು ಜಾಸ್ತಿ ತೊಗೋಬೋದು. ಹಾಗೆ ಈಗ ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದು ಬಿಸಿ ಇದ್ದಾಗೆ ನಾವು ಎಲ್ಲ ಸ್ಪೈಸಸ್ ಆ್ಯಡ್ ಮಾಡಿಕೊಂಡ್ರೆ ಅದಕ್ಕೆ ಚೆನ್ನಾಗಿ ಹಿಡಿಯುತ್ತೆ. ಉಪ್ಪು ಕೂಡ ಅಷ್ಟೇ, ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಎಷ್ಟು ಬೇಕು ಅಂತ. ಮಿಕ್ಸರು ಸ್ವಲ್ಪ ಜನ ಹುಳಿಯಾಗಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ, ಅಂಥವರು ಚಾಟ್ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು. ನೋಡಿ, ಕ್ರಂಚಿನೆಸ್ ನಿಮಗೆ ಗೊತ್ತಾಗ್ತಾ ಇದೆಯಲ್ವಾ ಮಿಕ್ಸ್ ಮಾಡ್ತಾ ಇದ್ರೆ. ಮಾಡ್ಕೊಳ್ಳೋದು ತುಂಬ ಸಿಂಪಲ್ ಸ್ನೇಹಿತರೆ. ಇದನ್ನು ನಾವು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ 1 ತನಕನೂ ಈ ಮಿಕ್ಸರ್ ಎಂಜಾಯ್ ಮಾಡ್ಬೋದು. ಅವರೇಕಾಳು ಬಂದುಬಿಟ್ಟು ಸೀಸನಲ್ ವೆಜಿಟೇಬಲ್ ಆಗಿರೋದ್ರಿಂದ ವರ್ಷದಲ್ಲಿ ನಮಗೆ ಯಾವಾಗ ಬೇಕೋ ಅವಾಗ ಸಿಗೋದಿಲ್ಲ, ಸಿಕ್ಕಾಗ ನಾವು ಇದನ್ನು ಈ ರೀತಿ ಯುಟಿಲೈಸ್ ಮಾಡ್ಕೋಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋಂದಿಗೆ ಸಿಗೋಣ. ಅಲ್ಲಿ ತನಕ ಹ್ಯಾವ್ ಎ ನೈಸ್ ಡೇ. ಬಾಯ್, ಟೇಕ್ ಕೇರ್.